ಫ್ರೆಂಡ್ಸ್, ನಿಮ್ಮ ಬಜೆಟ್ ಏನಿದ್ರು 17-18 ಸಾವಿರ ರೂಪಾಯಿ ಇದೆ. ಮಾರ್ಕೆಟ್ ಒಂದು ಬೆಸ್ಟ್ ಫೋನ್ ಯಾವ್ದು ಗುರು ಅಂತ ಕೇಳ್ತಿದ್ರಾ ಅಂತಂದ್ರೆ, ಈ ವಿಡಿಯೋ ಸ್ಪೆಷಲಿ ನಿಮ್ಗೋಸ್ಕರನೇ. ಐಕೂ Z7 ಆಲ್ರೆಡಿ ಅನ್ಬಾಕ್ಸ್ ಮಾಡಿದೀನಿ. ಇದು 11ನೇ ದಿವಸ ಸತತವಾಗಿ ನನ್ನ ಸಿಮ್ ಕಾರ್ಡ್ ಹಾಕಿ ಬಳಸ್ತಾ ಇದ್ದೀನಿ. ಸದ್ಯಕ್ಕೆ ಈ ಫೋನ್ ನಾನೊಂದು ಕ್ವಿಕ್ ಅನ್ಬಾಕ್ಸ್ ಮಾಡಿ ಕೂಡ ನಿಮ್ಗೆ ತೋರಿಸ್ಬೇಕಲ್ವಾ. ಫೋನ್ ಅನ್ಬಾಕ್ಸರ್ ನಾನು ಮಾಡಲೇಬೇಕು, ನನ್ನ ಕೆಲಸ ಇದೆ. ಎಸ್, ಬಾಕ್ಸ್ನ ಓಪನ್ ಮಾಡಿದ ತಕ್ಷಣ ನಮ್ಮ ಫೋನ್, ಮೊಟ್ಟಮೊದಲು ಯೂಸರ್ ಗೈಡ್, ಇದನ್ನ ಕೇಸ್, USB ಕೇಬಲ್, ಮತ್ತೊಂದು 44 ವ್ಯಾಟ್ನ ಪವರ್ ಅಡಾಪ್ಟರ್. ಮೊದಲೇದಾಗಿ ನಾನು ಲಾಸ್ಟ್ 6 ಮಂತ್ಸಿಂದ ಈ ಶೋಮಿ 11T ಯೂಸ್ ಮಾಡ್ತಾ ಇದ್ದೀನಿ. ಆಲ್ಮೋಸ್ಟ್ ಒಂದು 210 ಗ್ರಾಮ್ ಏನೋ ಈ ಫೋನ್ ಇದೆ. ಅದಾದ ತಕ್ಷಣ ಸ್ವಿಚ್ ಆಗಿದ್ದು ಡೈರೆಕ್ಟ್ಲಿ ಐಕೂ Z7ಗೆ. ಏನು ಗುರು, 173 ಗ್ರಾಮ್ ಇದೆ, ನನ್ನ ಫೋನ್ ಕೈಯಲ್ಲಿ ಇಲ್ಲ, ನನ್ನ ಜೇಬಲ್ ಫೋನ್ ಇಲ್ಲ, 20-30 ಗ್ರಾಮ್ ಕಮ್ಮಿ. ಅದಕ್ಕೆ ನನಗೆ ಈ ರೀತಿ ಫೀಲ್ ಆಗ್ತಾ ಇದೆ. ಸೊ ಈ ಫೋನ್ ಅಂತ ಡಿಸೈನ್ ನಿಜವಾಗ್ಲೂ ಇಂಟ್ರೆಸ್ಟಿಂಗ್ ಇದೆ. ಸೊ ಬ್ಯಾಕ್ ಸೈಡ್ ನೋಡ್ಕೋಬಹುದು, ಇನ್ ಹ್ಯಾಂಡ್ ಫೀಲ್ ಅಲ್ಲ, ತುಂಬಾ ಕಂಫರ್ಟೇಬಲ್ ಆಗಿ ಗಟ್ಟಿಯಾಗಿ ಇಟ್ಕೋಬಹುದು, ತುಂಬಾ ಲೈಟ್ ವೇಟ್ ಕೂಡ ಇದೆ. ಎರಡೆರಡು ಕ್ಯಾಮರಾ ಮಾಡ್ಯೂಲ್ಸ್ ಗಳನ್ನ ನೋಡ್ತಾ ಇದ್ವಿ ಕೆಳಗಡೆ ಐಕೂ ಬ್ರ್ಯಾಂಡ್. ಇದೊಂಥರ ಮ್ಯಾಟ್ ಫಿನಿಶಿಂಗ್ ತರನೇ ಇದೆ, ಬಟ್ ಇದು ಗ್ಲಾಸ್ ಅಲ್ಲ, ಇಲ್ಲಿ ಗ್ಲಾಸ್ ಕೊಡಬೇಕಿತ್ತು. ಮತ್ತು ಸೈಡ್ ಫ್ರೇಮ್ಸ್ ಕೂಡ ಇದು ಮೆಟಲ್ ಕೊಟ್ಟಿಲ್ಲ. 17-18 ಸಾವಿರ ರೂಪಾಯಿ ಎಲ್ಲಾ ಬ್ರ್ಯಾಂಡ್ಸ್ ಗಳು ಕೊಡ್ತಾ ಇದ್ರೆ, ಬಟ್ ಇಲ್ಲಿ ಮಿಸ್ಸಿಂಗ್ ಇದೆ. ಅಟ್ ಲೀಸ್ಟ್ ಬ್ಯಾಕ್ ಗ್ಲಾಸ್ ಆರ್ ಈ ಸೈಡ್ ಫ್ರೇಮ್ಸ್ ಮೆಟಲ್ ಕೊಟ್ಟಿದ್ರೆ ಇನ್ನಷ್ಟು ಪ್ರೀಮಿಯಂ ಆಗಿ ಇರ್ತಿತ್ತು. ಇಷ್ಟೇ ಅಲ್ಲದೆ ಈ ಫೋನ್ ಬಾಕ್ಸಿ ಡಿಸೈನ್ ಇರೋದ್ರಿಂದ ಇದು ತನ್ನ ಕಾಲ ಮೇಲೆ ತಾನು ಆರಾಮಾಗಿ ನಿಂತ್ಕೊಳ್ಳುತ್ತೆ, ನೋಡ್ಕೋಬಹುದು. ನನ್ನ ಪ್ರಕಾರ 17,000 ರೂಪಾಯಿ ಪ್ರೈಸ್ ರೇಂಜ್ ಅಲ್ಲಿ ಇದ್ರಂತ ಡಿಸೈನ್ ಕಾಂಪ್ರಮೈಸ್ ಮಾಡಿದ್ದಾರೆ, ಬಟ್ ಲುಕ್ಸ್ ಚೆನ್ನಾಗಿದೆ. ಕೈಲ್ ಇನ್ ಹ್ಯಾಂಡ್ ಫೀಲ್ ಇನ್ನಷ್ಟು ಪ್ರೀಮಿಯಂ ಇದ್ರೆ ಚೆನ್ನಾಗಿರ್ತಿತ್ತು. ಇನ್ನು ಫ್ರಂಟ್ ಸೈಡ್ ಗೋದ್ವಿ ಅಂತಂದ್ರೆ, ಸೊ ದೊಡ್ಡದಾಗಿರುವಂತ ವಾಟರ್ ಡ್ರಾಪ್ ನಾಚ್ ಕಾಣಿಸುತ್ತೆ. ಸೊ ಇದು ನಾನು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿರಲಿಲ್ಲ, ಬಟ್ 6.38 inches ಇರುವಂತ ಫುಲ್ HD+90Hz ನ ಆಂಬ್ಲೆಡ್ ಪ್ಯಾನಲ್ ಕೊಡ್ತಾ ಇದ್ರೆ. ಸೊ ಇದೊಂದು ಇಂಟ್ರೆಸ್ಟಿಂಗ್ ಫೀಚರ್ ಅಂತ ಹೇಳ್ಕೋಬಹುದು. ನಾನು ಇಲ್ಲಿ ಲೈವ್ ಆಗಿ 4K HDR ವಿಡಿಯೋನ ನೋಡ್ಕೋಬಹುದು. ಸೊ ಈ ಪ್ರೈಸ್ ರೇಂಜಲ್ಲಿ ಬೆಸ್ಟ್ ಅಂತ ಹೇಳ್ಕೋಬಹುದು. ಸೊ ವಿಡಿಯೋ ನೋಡಬೇಕಾದ್ರೆ ಇದರಂತ ಕಲರ್ಸ್ ಗಳಾಗಿರ್ಲಿ ಮತ್ತು ವಿವಿಂಗ್ ಆಂಗಲ್ಸ್ ಗಳೆಲ್ಲ ಚೆನ್ನಾಗಿದೆ. ನನ್ಗೆ ತುಂಬಾ ಬ್ರೈಟರ್ ಮತ್ತು ಔಟ್ಡೋರ್ ಎಕ್ಸ್ಪೀರಿಯನ್ಸ್ ಕೂಡ ಸಖತ್ ಇಷ್ಟ ಆಯ್ತು. ಸ್ಪೀಕರ್ ಟೆಸ್ಟ್ ಒಂದನ್ನ ತೋರಿಸ್ಬೇಕು. ಸಿಂಗಲ್ ಸ್ಪೀಕರ್ ಇದೆ, 50% ವಾಲ್ಯೂಮ್. ಎಸ್, ಇವಾಗ 100% ವಾಲ್ಯೂಮ್. ಜಾಸ್ತಿ ಮಾತಾಡಬೇಕಾಗಿಲ್ಲ, ಇದರಂತ ಸ್ಪೀಕರ್ ಈ ಪ್ರೈಸ್ ರೇಂಜ್ ಅಲ್ಲಿ ಡುವಲ್ ಸೀರೋ ಸ್ಪೀಕರ್ಸ್ ಬೇಕಾಗಿತ್ತು. ಬಟ್ ಸ್ಟಿಲ್ ಒಂದು ಲೆವೆಲ್ ಚೆನ್ನಾಗಿರುವಂತ ಕ್ವಾಲಿಟಿ ಇದೆ. ಇಲ್ಲಿರುವಂತ ಕ್ಲಾರಿಟಿ ಇಷ್ಟ ಆಯ್ತು, ಬಟ್ ಬೇಸ್ ಓಕೆ ಅಷ್ಟೇ. ಇಷ್ಟೇ ಅಲ್ಲದೆ ಇಲ್ಲಿ ಇನ್ ಸ್ಕ್ರೀನ್ ಫಿಂಗರ್ ಪ್ರಿಂಟ್ ಕೂಡ ಇದೆ. ನಾನು ಟಚ್ ಮಾಡಿದ್ರೆ ಸಾಕು, ನೀವು ನೋಡ್ಕೋಬಹುದು ಲೈವಾಗಿ. ಜಸ್ಟ್ ನಾನು ಟಚ್ ಮಾಡಿದ್ರೆ ಕ್ವಿಕ್ಲಿ ಅನ್ಲಾಕ್ ಆಗುತ್ತೆ, ಫ್ರಾಕ್ಷನ್ ಆಫ್ ಸೆಕೆಂಡ್ಸ್ ಅಲ್ಲಿ. ಸೊ ಇದು ವಿವೊ ಫೋನ್ಸ್ ಗಳು ಅಥವಾ ಐಕೂ ಫೋನ್ಸ್ ಗಳಲ್ಲಿ ನನಗೆ ತುಂಬಾ ಇಷ್ಟ ಆಗುತ್ತೆ. ಆದ್ರೆ ಫೋನ್ ನ ಓಪನ್ ಮಾಡಿ ಸ್ವಲ್ಪ ಸ್ವೈಪ್ ಮಾಡಿದ್ರೆ ನಿಮ್ಗೆಲ್ಲ ಹಾಟ್ ಆಪ್ಸ್ ಗಳು, ಹಾಟ್ ಗೇಮ್ಸ್ ಗಳು ಕಾಣಿಸುತ್ತೆ. ಯಾಕೆ ವಿವೊ ಮತ್ತೆ ರಿಯಲ್ಮಿ ಇದನ್ನ ಯಾವಾಗ ಫಿಕ್ಸ್ ಮಾಡ್ತೀರಾ ಗುರು? ಸೊ ಬೇರೆ ಬ್ರ್ಯಾಂಡ್ಸ್ ಗಳು ಯಾರು ಕೊಡ್ತಾ ಇಲ್ಲ, ಇವ್ರು ಮಾತ್ರ ಕೊಡ್ತಾ ಇದ್ರೆ. ಬಟ್ ಇದಕ್ಕೆ ಡೆಡಿಕೇಟೆಡ್ ಸೆಟ್ಟಿಂಗ್ ಇದೆ. ಆ ಸೆಟ್ಟಿಂಗ್ಸ್ ಅನ್ನು ಆಫ್ ಮಾಡ್ಕೊಂಡ್ರಿ ಅಂತಂದ್ರೆ ಹಾಟ್ ಆಪ್ಸ್, ಹಾಟ್ ಗೇಮ್ಸ್ ಯಾವುದು ಕಾಣಿಸಲ್ಲ. ಒಟ್ಟಾರೆ ಡಿಸ್ಪ್ಲೇ ನೋಡಕ್ಕೆ ಹೇಗೆಗೋ ಇದೆ, ಬಟ್ ಇದ್ರಂತ ಯೂಸೇಜ್ ಎಕ್ಸ್ಪೀರಿಯನ್ಸ್ ತಿಳ್ಕೊಂಡಾಗ ನನಗೆ ಒಳ್ಳೆ ಡಿಸ್ಪ್ಲೇ ಈ ಪ್ರೈಸ್ ರೇಂಜಲ್ಲಿ ಕೆಲವೊಂದು ಫೀಚರ್ಸ್ ನ ಕಾಂಪ್ರಮೈಸ್ ಮಾಡ್ಕೊಂಡ್ರೆ ಇದು ಕೂಡ ಒಂದು ಒಳ್ಳೆಯ ಡಿಸ್ಪ್ಲೇ. ಇನ್ನು ಯಾವಾಗ ಐಕೂ ಸೀರೀಸ್ ನ ಫೋನ್ಸ್ ಗಳಲ್ಲಿ ಅದು ಮಿಡ್ ಅಂಡ್ 20,000-30,000 ರೂಪಾಯಿ ನೋಡಿದ್ವಿ ಅಂತಂದ್ರೆ ಅದು ಪರ್ಫಾರ್ಮೆನ್ಸ್ ಅಲ್ಲಿ ಬೀಸ್ಟ್ ಇದ್ದೇ ಇರುತ್ತೆ. ಸೊ ಈ ಫೋನ್ ಕೂಡ ಪರ್ಫಾರ್ಮೆನ್ಸ್ ಅಲ್ಲಿ ತುಂಬಾ ಇಷ್ಟ ಆಯ್ತು. ಸೊ ಇದರಲ್ಲಿ ಲೇಟೆಸ್ಟ್ ಡೈಮೆನ್ಸಿಟಿ 920 ಚಿಪ್ಸೆಟ್, ಇದೊಂದು 6 nanometer ನ ಚಿಪ್ಸೆಟ್ ಇದೆ. ನಾನು ಇದನ್ನ ದಿನಾಲೂ ತುಂಬಾ ಯೂಸ್ ಮಾಡಿದ್ದೀನಿ ಗುರು, ಗೇಮ್ಸ್ ಎಲ್ಲ ಹೆವಿ ಆಟ ಆಡಿದೀನಿ. ಸೊ ಇದರಿಂದ ಎಕ್ಸ್ಪೀರಿಯನ್ಸ್ ನನಗೆ ಹ್ಯಾಪಿ ಅಂತ ಅನಿಸ್ತು. ನಾನು ಇದುವರೆಗೆ ನೋಡಿರುವಂತ ಫೋನ್ಸ್ ಗಳಲ್ಲಿ ಇದರಂತ ಎಕ್ಸ್ಪೀರಿಯನ್ಸ್ ಮತ್ತು ಆಪ್ಟಿಮೈಸೇಷನ್ ನನಗೆ ತುಂಬಾ ಇಷ್ಟ ಆಯ್ತು. ಸೊ ನಾನು ಇದರಲ್ಲಿ ಲೈವ್ ಆಗಿ 2 ಸರ್ತಿ ಅಂತೂ ಸ್ಕೋರ್ ಚೆಕ್ ಮಾಡಿದೆ. ಒಂದ್ಸರ್ತಿ 387,000 ಬಂತು, ಎರಡನೇ ಸರ್ತಿ 4,72,000. ತುಂಬಾ ಡಿಫ್ರೆನ್ಸ್ ನೋಡಿದೆ. ಸೊ ಅಂತೂ ಸ್ಕೋರ್ ರ್ಯಾಂಕಿಂಗ್ ಕೂಡ ಎರಡನೇ ಸರ್ತಿ ತುಂಬಾ ಚೆನ್ನಾಗಿ ಸಿಕ್ತು. ಇಷ್ಟೇ CPU ಥ್ರಾಟಲ್ ಟೆಸ್ಟ್ ಮಾಡಿದೆ. ಸೊ ಇಲ್ಲಿ ಕೂಡ ಎವರೇಜ್ ಪರ್ಫಾರ್ಮ್ ಆಗ್ತಿರುವಂತದನ್ನ ನೀವು ಡೀಪ್ ನ ಇಲ್ಲಿ ನೋಡ್ತಾ ಇದ್ರ. ಫ್ರೆಂಡ್ಸ್, ಅದಕ್ಕೆ ಅಸಲಿ ಟೆಸ್ಟ್ ಗೇಮ್ ಅಲ್ಲಿ ನೋಡ್ಲಿದ್ವಿ. ಸೊ ಗೇಮ್ ಸ್ಟಾರ್ಟ್ ಆಗಿದೆ. 3-2-1 ಲೆಟ್ಸ್ ಗೋ. ಎಸ್ ಗೈಸ್, ನಾನೇ 6ನೇ ನಂಬರ್ ಅಂತೆ. ಯಾವುದು ಒಂದಾದ್ರೂ ಅಕ್ಸಿಡೆಂಟ್ ಮಾಡ್ಲೇಬೇಕು ನಾವು. ನಡಿಯೋ ಮಗ, ನೋಡಿ ನೋಡಿ ಹಿಂದಿಂದ ಆಕ್ಸಿಡೆಂಟ್ ಕ್ರೇಜಿ. ಎಸ್, ಟಚಸ್ ಎಲ್ಲ ಸಾಕಾಗ್ತಾ ಇದೆ, ಬಟ್ ಇಲ್ಲಿ 90Hz-ಗಿಂತ 120Hz ಇತ್ತಪ್ಪ ಅಂದ್ರೆ ಇನ್ನಷ್ಟು ಓ ಮೈ ಗಾಡ್ ಕ್ರೇಜಿ ಎಕ್ಸ್ಪೀರಿಯನ್ಸ್ ಇರ್ತಿತ್ತು. ಸೊ ಗೇಮಿಂಗ್ ಆಗ್ಬೇಕಾದ್ರೆ ಮಾತ್ರ ಮಜಾ ಸಾಕಾಗಿ ಬರ್ತಾ ಇದೆ. ಏ ಎಲ್ಲ ಹೋಗೋದು. ಸೊ ಇಲ್ಲಿ ತುಂಬ ಬ್ರೈಟರ್ ಆಗಿರೋ ಡಿಸ್ಪ್ಲೇ ಕಾಣಿಸ್ತಾ ಇದೆ. ಎವನ್ ಟಚಸ್ ತುಂಬ ಚೆನ್ನಾಗಿದೆ, ಮತ್ತು ಇಲ್ಲಿ 128 ಕೊಡಿದ್ರಪ್ಪ ಅಂದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. ಬಟ್ ಈ ಎಫೆಕ್ಟ್ಸ್ ಎಲ್ಲ ನೋಡಿಬಿಟ್ಟು ಗ್ರಾಫಿಕ್ಸ್ ಎಲ್ಲ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ. ಓವರ್ ಹೀಟ್ ಆಗೋದು ಈ ರೀತಿ ಏನೂ ನೋಡಿಲ್ಲ ನಾನು. ನೈಸ್, ನಡೆಯೋ ಮಗನ. ಓಹೋ, ಇದು ಲಾಸ್ಟ್ ನಾನೇ ಅಂತ ಬಿರಿ.
ನಡಿ ಓ ಮೈ ಗಾಡ್, 5th ರ್ಯಾಂಕ್ ನಾನೇ ಬಂದೆ ಗುರು. ಸೊ ಇದು ಹ್ಯಾಂಡ್ಸ್ ಫ್ರೀ ಕಂಟ್ರೋಲ್ ಇತ್ತು ಗೊತ್ತಾಗಿಲ್ಲ, ಬಟ್ ಗೇಮಿಂಗ್ ಎಕ್ಸ್ಪೀರಿಯನ್ಸ್ ಮಾತ್ರ ಸಖತ್ ಆಗಿದೆ. ಇದು ಇದರಲ್ಲಿ ಕೇವಲ 6 5G ಜಿ ಬ್ಯಾಂಡ್ಸ್ಗಳಿದೆ, ಇಲ್ಲಿ 2 5G ಜಿ ಬ್ಯಾಂಡ್ಸ್ಗಳು ಮಿಸ್ಸಿಂಗ್ ಇದೆ, ಒಂದು N5 ಮತ್ತೊಂದು N14 ಅಂತ. ಸೊ ಇದನ್ನ ಎರಡು ಕೊಟ್ಟಿದ್ರಪ್ಪ ಅಂದ್ರೆ ಇನ್ನಷ್ಟು ಪರ್ಫೆಕ್ಟ್ 5G ಆಗ್ತಿತ್ತು. ಬಾಕಿ ಇದರಲ್ಲಿ ಔಟ್ ಆಫ್ ದ ಬಾಕ್ಸ್ ಆಂಡ್ರಾಯ್ಡ್ 13 ನೋಡ್ತಾ ಇದ್ವಿ, LPDDR4X ಅಂದಿಗೆ UFS 2.1 ಸ್ಟೋರೇಜ್ ನೋಡ್ತಾ ಇದ್ವಿ. ಪ್ರೈಸ್ ಅಲ್ಲಿ ಎಲ್ಲ ಬ್ರ್ಯಾಂಡ್ಸ್ಗಳು ಇದನ್ನೇ ಕೊಡ್ತಾ ಇದಾರೆ. ಸೊ ಇಲ್ಲಿಂದ ಆಪ್ ಓಪನಿಂಗ್, ಪರ್ಫಾರ್ಮೆನ್ಸ್, ಉಳಿದಿರೋ ಯೂಸೇಜ್ ಎಕ್ಸ್ಪೀರಿಯನ್ಸ್ ನಿಜವಾಗ್ಲೂ ಚೆನ್ನಾಗಿದೆ. ಇಸಲ್ಲೇ ಬ್ರ್ಯಾಂಡ್ ವಾರಂಟಿ ಪ್ರಕಾರ ನೀವು 2 ವರ್ಷಗಳ OS ಅಪ್ಡೇಟ್ ಮತ್ತು 3 ವರ್ಷಗಳ ಸೆಕ್ಯೂರಿಟಿ ಅಪ್ಡೇಟ್ನ ಕೊಡ್ತಾ ಇದೆ. ಸ್ಯಾಮ್ಸಂಗ್ ಅವರೆಲ್ಲ 4-5 ವರ್ಷ ಕೊಡ್ತಾರೆ, ಸೊ ಇವರು 2-3 ವರ್ಷ ಆದರೂ ಕೊಡ್ತಾ ಇದಾರೆ ಆ ಗ್ಯಾರಂಟಿ. ಮತ್ತೆ ನಾವು ಟ್ವೀಟ್ಸ್ಗಳ ಮುಖಾಂತರ ಯೂಸರ್ ಎಕ್ಸ್ಪೀರಿಯನ್ಸ್ ತಗೊಂಡು ಪ್ರತಿಯೊಂದಕ್ಕೆ ಐಕು ರೆಸ್ಪಾನ್ಸ್ ಮಾಡ್ತಾ ಇದೆ. ಸೊ ಇದಕ್ಕೆ ನಾನು ಟ್ವಿಟರ್ಲೆಲ್ಲ ಐಕು ಬಗ್ಗೆ ಆವಾಗ ಚರ್ಚೆ ಮಾಡ್ತಾ ಇರ್ತೀವಿ, ಟ್ವೀಟ್ಗಳು ಕೂಡ ಮಾಡ್ತಾ ಇರ್ತೀವಿ. ಸೊ ನೀವು ಟ್ವಿಟರ್ ಇಲ್ಲ ಅಂತಂದ್ರೆ ನಮ್ಮನ್ನು ಫಾಲೋ ಕೂಡ ಮಾಡಿ ನೀವು ಯೂಸ್ ತಗೊಳ್ಳಿ. ಇದು ನಮ್ಮ ಫೇವ್ರೆಟ್ ಪಾರ್ಟ್ ಸ್ಮಾರ್ಟ್ ಫೋನ್ ಕ್ಯಾಮ್ರಾ. ಇದರಲ್ಲಿ ರಿಯರ್ ಅಲ್ಲಿ 2 ಕ್ಯಾಮ್ರಾನ ಕೊಡ್ತಾ ಇದ್ರೆ, ಒಂದು ಮೇನ್ 64 megapixel OIS ಕ್ಯಾಮ್ರಾ ಇದೆ, ಇನ್ನೊಂದು 2nd ಇದ್ದು ಇಲ್ದಂಗೆ ಗುರು. ಸೊ ಈ ಕ್ಯಾಮ್ರಾ ಸ್ಯಾಂಪಲ್ಸ್ ಗಳನ್ನ ನೀವು ಇಲ್ಲಿ ಸ್ಕ್ರೀನ್ ಮೇಲೆ ನೋಡ್ಕೋಬಹುದು. ಸೊ ಮೊದಲಾಗಿ ಸ್ಕಿನ್ ಟೋನ್ ಎಲ್ಲ ಒಂದ್ಸರ್ತಿ ಅಬ್ಸರ್ವ್ ಮಾಡಿ. ಸೊ ನಾನು ಡಿಫ್ರೆಂಟ್ ಕಂಡೀಷನ್ ಫೋಟೋಸ್ ಗಳನ್ನ ತೆಗೆದಿದ್ದೀನಿ. ಡೇನಲ್ಲಿ ಇಂಡೋರ್ ಅಲ್ಲಿ ಒಂದು ಒಳ್ಳೆ ಫೋಟೋಸ್ ಗಳನ್ನ ನೋಡ್ತಾ ಇದ್ವಿ, ಬಟ್ ಯಾವಾಗ ಸ್ವಲ್ಪ ಬೆಳಕಲ್ಲಿ ಹೋಗ್ತೀವಿ ಅವಾಗ ಎಕ್ಸಾಕ್ಟ್ಲಿ ಚೈನೀಸ್ ತರನೇ ಫೇಸ್ ಕಾಣಿಸ್ ಸ್ಟಾರ್ಟ್ ಆಗುತ್ತೆ. ವಿವೋ ಫೋನ್ಸ್ ಗಳು ನಾರ್ಮಲಿ ಎಲ್ಲ ಇದೇ ರೀತಿಯಾಗಿರುತ್ತೆ. ಸ್ವಲ್ಪ ಈ ವೈಟ್ ವೈಟ್ ಏನು ಕಾಣಿಸುತ್ತೆ ಇದು ನನಗೆ ಇಷ್ಟ ಆಗಲ್ಲ ಗುರು. ಇಲ್ಲಿ ನ್ಯಾಚುರಲ್ ಕಲರ್ ಕೊಟ್ಟಿದ್ರಪ್ಪ ಅಂದ್ರೆ ಇನ್ನಷ್ಟು ಚೆನ್ನಾಗಿರ್ತಿತ್ತು. ಇಷ್ಟೇ ಪೋರ್ಟ್ರೇಟ್ ಫೋಟೋಸ್ ಗಳನ್ನ ಕೂಡ ತೆಗೆದಿನಿ. ಪೋರ್ಟ್ರೇಟ್ ಕೂಡ ಒಂದು ಎವರೇಜ್ ಫೋಟೋಸ್ ಗಳನ್ನ ಕೊಡತ್ತೆ, ನನಗೆ ಹೆವಿ ಇಂಪ್ರೆಸಿವ್ ಅಂತ ಅನ್ಕೊಳ್ಳ ಕೆಲವೊಂದು ಟೈಮ್ ಅಂತೂ ಏನೇನೋ ತೋರಿಸ್ಬಿಡತ್ತೆ. ಸೊ ಈ ಫೋಟೋಸ್ ಗಳನ್ನ ನೋಡ್ಕೊಂಡು ಅರ್ಥ ಮಾಡ್ಕೋಬಹುದು. ಇನ್ನು ನೈಟ್ ಅಲ್ಲಿ ಒಳ್ಳೆ ಕೆಲಸ ಮಾಡ್ತಾ ಇದೆ, OIS ಎಕ್ಸ್ಪೀರಿಯನ್ಸ್ ಇಲ್ಲಿ ತುಂಬಾ ಚೆನ್ನಾಗಿದೆ. ಸೊ ಇದಕ್ಕೆ ನನಗೆ ಈ ಫೋನ್ ಅಂತ 64 megapixel ಇಷ್ಟ ಆಯ್ತು. ಬಟ್ ಇನ್ನು ತುಂಬಾ ಇಂಪ್ರೂವ್ ಮಾಡಬೇಕಾಗಿತ್ತು. ಹಿಂದಿನ ಲೈಟ್ಸ್ ಗಳನ್ನೆಲ್ಲ ನೋಡ್ಕೊಂಡಾಗ ಸ್ವಲ್ಪ ಜಾಸ್ತಿ ಫಾಗಿ ತರ ಕಾಣಿಸುತ್ತೆ, ಬ್ಲರ್ ಜಾಸ್ತಿ ತೊಗೊಳುತ್ತೆ. ಸೊ ಇಲ್ಲಿ ಕ್ಯಾಮ್ರಾ ತುಂಬಾ ಸ್ಟ್ರಗಲ್ ಮಾಡ್ತಾ ಇದೆ. ಸೊ ಇದನ್ನ ಇನ್ನೂ ಇಂಪ್ರೂವ್ ಮಾಡಬಹುದಿತ್ತು, ಬಟ್ ಸ್ಟಿಲ್ ಈ ಪ್ರೈಸ್ ರೇಂಜ್ ಅಲ್ಲಿ ಬೇರೆ ಫೀಚರ್ ನೋಡ್ಕೊಂಡ್ರೆ ಕ್ಯಾಮ್ರಾ ಓಕೆ ಅಂತಾನೆ ಹೇಳ್ಕೋಬಹುದು. ಇದು ಇದರಿಂದ ಸೆಲ್ಫಿ ಕ್ಯಾಮ್ರಾ 16 megapixel ಕೊಡ್ತಾ ಇದಾರೆ. ಸೊ ಇಲ್ಲಿ ಕ್ಲಾರಿಟಿ ಮತ್ತು ಸ್ಕಿನ್ ಟೋನ್ ಸ್ವಲ್ಪ ವೈಟ್ ವೈಟ್ ಅಂತೂ ಬರುತ್ತೆ, ಬಟ್ ಕ್ಲಾರಿಟಿ ಮತ್ತು ಸ್ಕಿನ್ ನಾನು ನ್ಯಾಚುರಲ್ ಆಗಿ ತೋರಿಸೋಕೆ ಟ್ರೈ ಮಾಡುತ್ತೆ. ಕೆಲವೊಂದು ಟೈಮ್ ಬ್ರೈಟರ್ ಮತ್ತು ವೈಟ್ ವೈಟ್ ಅನ್ಸುತ್ತೆ, ಬಟ್ ಲೋ ಲೈಟ್ ಅಲ್ಲಿ ಮತ್ತು ಇಂಡೋರ್ ಫೋಟೋಸ್ಗಳು ಮಾತ್ರ ಸಖತ್ ಆಗಿದೆ. ಇನ್ನು ರಿಯರ್ ಕ್ಯಾಮ್ರಾದಲ್ಲಿ 4K 30 FPS ಅನ್ಕ ನೀವು OIS ಸ್ಟೆಬಿಲೈಸೇಷನ್ ಒಂದು ಒಳ್ಳೆ ಕ್ವಾಲಿಟಿ ರೆಕಾರ್ಡ್ನ ಪಡ್ಕೋಬಹುದು. ಈ ವಿಡಿಯೋ ಸ್ಯಾಂಪಲ್ ನೀವು ನೋಡ್ಕೋಬಹುದು. ಸೊ ಇನ್ನು ಈ ರೆಕಾರ್ಡ್ ಏನು ನೋಡ್ತಾ ಇದ್ರೆ ನಮ್ಮ ಕ್ಯಾಮ್ರಾಮನ್ ಶೂಟ್ ಮಾಡ್ತಾ ಇದ್ವಿ, 4K 30 FPS ಅಲ್ಲಿ ರೆಕಾರ್ಡ್ ಆಗ್ತಾ ಇದೆ. ಫೋಕಸಿಂಗ್ ಎಲ್ಲ ಚೆನ್ನಾಗಿದೆ, ಬಿಸಿಲಿಗೆ ಆಪೋಸಿಟ್ ಇದ್ರೂ ಕೂಡ ನಮ್ಮ ಕ್ಯಾಮ್ರಾಮನ್ ನಮ್ಮ ಕ್ಯಾಮ್ರಾನ ಸ್ಟಾಪ್ ಮಾಡ್ತಾ ಇಲ್ಲ. ಹಾಯ್ ಹಾಯ್. ಇನ್ನು ಸೆಲ್ಫಿನಲ್ಲಿ ಕೂಡ ನೀವು 1080p 30 FPS ತನಕ ರೆಕಾರ್ಡ್ ಮಾಡ್ಕೋಬಹುದು. ಸೊ ಈ ವಿಡಿಯೋ ಏನು ನೋಡ್ತಾ ಇದ್ದೀರಾ, ಇದು 1080p 30 FPS ಅಲ್ಲಿ ರೆಕಾರ್ಡ್ ಆಗ್ತಾ ಇದೆ. ಸೊ ಇಲ್ಲಿ ಸ್ಕಿನ್ ಟೋನ್ ಎಲ್ಲ ಮೊಬೈಲ್ ಚೆನ್ನಾಗಿ ಕಾಣಿಸುತ್ತೆ, ಬಟ್ ಇದನ್ನ ಆ್ಯಕ್ಚುಲ್ ಆಗಿ ವಿಡಿಯೋ ಕ್ವಾಲಿಟಿ ನೋಡಿದ್ರಿ ಅಂತ ಅಂದರೆ ಇನ್ನೂ ಸ್ವಲ್ಪ ಬೆಟರ್ ಆಗಿರಬೇಕು ಆಗಿತ್ತಂತ ನನಗೆ ಅನ್ಸುತ್ತೆ. ಬಟ್ ಸ್ಟಿಲ್ ಓಕೆ ಓಕೆ. ನನ್ನ ಪ್ರಕಾರ ಆನೆಸ್ಟ್ಲಿ ಈ ಫೋನ್ ಅಂತ ಕ್ಯಾಮ್ರಾ ಅವರೇಜ್ಗಿಂತ ಸ್ವಲ್ಪ ಚೆನ್ನಾಗಿದೆ, ತುಂಬಾ ಸಖತ್ ಆಗಿದೆ ಅಂತ ಹೇಳ್ತಾ. ಇನ್ನು ವಿವೋ ಮತ್ತು ಐಕೋನ್ ಸೇರಿ ಏನೋ ಮಿಕ್ಸರ್ ಮಾಡಿಬಿಟ್ಟು ಒಂದು ಒಳ್ಳೆ ಕ್ಯಾಮ್ರಾ ಕೊಟ್ಟಿದ್ರೆ ಈ ಪ್ರೈಸಲ್ಲಿ ಒನ್ ಆಫ್ ದ ಬೆಸ್ಟ್ ಆಪ್ಷನ್ ಆಗಿ ಉಳ್ಕೊಳ್ತಿತ್ತು. ಸೊ ಇದು ನನ್ನ ಆನೆಸ್ಟ್ ಮತ್ತು ಪ್ರಾಮಾಣಿಕ ನಾನು ಟೆಸ್ಟ್ ಮಾಡಿರುವಂತ ಎಕ್ಸ್ಪೀರಿಯನ್ಸ್ ನ ತಿಳಿಸುತ್ತೆ. ಇನ್ನು ಕೊನೆಯದಾಗಿ ಇರುವಂತಹ ಬ್ಯಾಟ್ರಿ 4500mAh ಬಿಟ್ಟೊಂದಿಗೆ 44W ನ ಪವರ್ ಟ್ರೆಕ್ ಕೊಡ್ತಾ. ಸೊ ಈ ಪ್ರೈಸ್ ರೇಂಜಲ್ಲಿ ಇದೊಂದು ಬೆಸ್ಟ್ ಫೀಚರ್ ಮತ್ತು ಒಂದು ವೆಲ್ ಆಪ್ಟಿಮೈಸ್ಡ್ ಫೋನ್ಸ್ ನೋಡ್ತಾ ಇದ್ವಿ. ಫಾಸ್ಟ್ ಚಾರ್ಜ್ ಕೂಡ ಆಗತ್ತೆ ಮತ್ತು ಪ್ರೊಸೆಸರ್ ಅಲ್ಲಿ ಪರ್ಫಾರ್ಮೆನ್ಸ್ ಅಲ್ಲಿ ಈ ಫೋನ್ ಬೀಸ್ಟ್ ಅಂತ ನನಗನ್ಸುತ್ತು. ಸೊ ಖಂಡಿತ ನೀವೇನಾದರೂ 17,000 rupees ಒಂದು ಪರ್ಫಾರ್ಮೆನ್ಸ್ ವೈಸ್ ಲಾಂಗ್ ಟರ್ಮ್ ಯೂಸೇಜ್ಗೆ ಪವರ್ಫುಲ್ ಎಕ್ಸ್ಪೀರಿಯನ್ಸ್ ಇರಬೇಕು ಅಂತ ಅಂದರೆ ಡೆಫಿನೆಟ್ಲಿ ನೀವು ಈ ಫೋನ್ನ ಚೂಸ್ ಮಾಡ್ಕೋಬಹುದು. ಬಟ್ ಇದ್ರ ಅಂತ ಕ್ಯಾಮ್ರಾ ಒಂದು ಅವರೇಜ್ಗಿಂತ ಚೆನ್ನಾಗಿದೆ, ನೀವು ತುಂಬ ಡೌನ್ ಇದೆ ಅಂತ ತಿಳ್ಕೊಳ್ಕೆ ಹೋಗ್ಬಿಡಿ. ಸೊ ನೀವು ಕೊಡ್ತಾ ಇರೋಂಥ ದುಡ್ಡಿಗೆ ಬೇರೆ ಸ್ಪೆಸಿಫಿಕೇಶನ್ನ ಆಮ್ಲೆಡ್ ಪ್ಯಾನಲ್ ಆಗಿರಲಿ ಮತ್ತು ಇದರಂಥ ಪ್ರೊಸೆಸರ್ನ ನೋಡ್ಕೊಂಡಾಗ ಇದು ಅವರೇಜ್ ಇದೆ. ಸೊ ಈ ಫೋನನ್ನು ನಾವು ಚೂಸ್ ಮಾಡಿಕೊಂಡ್ರು ಮೇನ್ ಫೀಚರ್ ಪ್ರೊಸೆಸರ್ ಗೇಮಿಂಗ್ ಸಲುವಾಗಿತ್ತು ಅಂತಂದ್ರೆ ಇದನ್ನ ನಾವು ಅರ್ಥ ಮಾಡ್ಕೊಂಡು ತೊಳಗೋಬಹುದು. ಬಾಕಿ ಇದಕ್ಕಿಂತ ಮಾರ್ಕೆಟ್ ಅಲ್ಲಿ ಕಾಂಪಿಟೇಷನ್ ಆಗಿ ಬೇರೆ ಫೋನ್ಸ್ ಗಳಿದೆ, ಬಟ್ ಮತ್ತೆ ಅದರಲ್ಲಿ ಯಾವುದೋ ಮಿಸ್ಸಿಂಗ್ ಇರುತ್ತೆ, ಅದರಲ್ಲಿ ಆಂಡ್ರಾಯ್ಡ್ ಡಿಸ್ಪ್ಲೇ ಗಳ ಅಥವಾ ಪ್ರೊಸೆಸರ್ ತುಂಬಾ ಕಮ್ಮಿ ಇರುತ್ತೆ. ಸೊ ಇಂಥ ವಿಚಾರ ಇದ್ದೇ ಇರುತ್ತೆ. ಪರ್ಫಾರ್ಮೆನ್ಸ್ ವೈಸ್ ಈ ಫೋನ್ ಚೆನ್ನಾಗಿದೆ, ನೀವು ಆರಾಮಾಗಿ ಈ ಫೋನ್ ಅನ್ನ ಪರ್ಚೇಸ್ ಮಾಡಬಹುದು. ಲಿಂಕ್ ಕೂಡ ನಿಮ್ಗೆ ಯಾಕಂದ್ರೆ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಸಿಗೋಣ ಮೊದಲು ರೆಡಿ ಗೈಸ್, ಸಿ ದಿ ನೆಕ್ಸ್ಟ್ ಒನ್. ನಮಸ್ಕಾರ.